ಹೆಸರು ಡಾಕ್ಟರ್ ಸಿದ್ರಾಮೇಶ್ವರ್ ಹಿರೇಮಠ್ ಅಂತ. ನಾನು ಬೈಪ್ ಸಂಸ್ಥೆಯಲ್ಲಿ ಸೀನಿಯರ್ ರಿಸರ್ಚ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮರ ಆಧಾರಿತ ಕೃಷಿಯನ್ನು ಮಾಡ್ತಾ ಬಂದಿದ್ದೀವಿ. ಶಿಗ್ಗಾಂವ್ ಸುತ್ತಮುತ್ತಲು ಸುಮಾರು ಒಂದು 20 ಹಳ್ಳಿಯಲ್ಲಿ ಮರ ಆಧಾರಿತ ಕೃಷಿಯನ್ನು ನಾವು ಮಾಡ್ತಾ ಇದ್ದೀವಿ. ರೈತ ತನ್ನಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸ್ಕೋಬೇಕಾದ್ರಲ್ಲಿ ಅಲ್ಲಿ ನೀರು, ಮಣ್ಣು ಮತ್ತು ಪಶು ಸಂಪತ್ತು ಮತ್ತು ತನ್ನ ಒಂದು ಮಾನವ ಶಕ್ತಿಯನ್ನು ಸರಿಯಾಗಿ ಬಳಸ್ಕೊಂಡ್ರೆ ನಾವೆಲ್ಲದಕ್ಕೂ ಸರಿಯಾದ ಜೀವನ ಮಾಡ್ಬೋದು ಅಂತೇಳಿ ಉತ್ತರ ಕಂಡುಕೊಳ್ಳಿಕ್ಕೆ ಇದೊಂದು ದಾರಿ. ಸುಮಾರು 2008 ದೇಶಪಾಂಡೆ ಫೌಂಡೇಶನ್ ಅವರು ನಮ್ಮ ಬೆನ್ನಿಂದ ನಿಂತು ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಈ ಮರಾಧಾರಿತ ಕೃಷಿಯಲ್ಲಿ ನಮ್ಮ ರೈತರು 1 ಎಕರೆ ಜಮೀನಲ್ಲಿ ಒಂದು 40 ಗಿಡಗಳನ್ನು ಒಳ್ಳೆಯ ತಳಿಯ ಆಪೂಸ್ ಮಾವಿನ ಜಾತಿ ಗಿಡಗಳನ್ನು ನಾವು 1 ಎಕರೆ ಗಿಡದಲ್ಲಿ ಅವರು 1 ಎಕರೆಯಲ್ಲಿ ಕೊಟ್ಟು ಬದುವಿನಲ್ಲಿ ಬೇಗ ಬೆಳೀತಕ್ಕಂಥ ಮೇವಿಗೆ ಬರ್ತಕ್ಕಂಥ ಆಮೇಲೆ ಉರುಳಿಗೆ ಬರ್ತಕ್ಕಂಥ ಗಿಡಗಳನ್ನು ಬದುವಿನಲ್ಲಿ ಹಾಕ್ಕೊಳ್ಳೋದು 1 ಎಕರೆಗೆ 200 ಸಸಿಯನ್ನು. ಮಧ್ಯದಲ್ಲಿ ಅವರು ಮಾವಿನ ಸಸಿಗಳನ್ನು ಹಾಕ್ಕೊಳ್ತಕ್ಕಂಥದ್ದು 30 ಫೀಟ್ಗೊಂದು ಮಾವಿನ ಸಸಿಯನ್ನು ಹಾಕ್ಕೊಂಡ್ರೆ ಅವರು ತಮ್ಮ ಬೆಳೆಯನ್ನು ಬೆಳ್ಕೋಬೋದು. ಆನಂತರ 3 ವರ್ಷ ಕಳೆದ ಮೇಲೆ 4ನೇ ವರ್ಷದಿಂದ ಮಾವಿನ ಹಣ್ಣಿನ ಫಸಲನ್ನು ಅವರು ಪಡ್ಕೊಳ್ಬೋದು. ಈ ಥರ ಒಂದಿಲ್ಲ ಒಂದು ಅವರು ಬೆಳೆಗಳನ್ನು ಹೊಂದ್ಬೋದು. ಆನಂತರ 4 ವರ್ಷಕ್ಕೆ ಬದುವಿನಲ್ಲಿ ಹಾಕಿದಂಥ ಎಲ್ಲ ಮೇವಿಗೆ ಬರ್ತಕ್ಕಂಥ ಮತ್ತು ಉರುಳಿಗೆ ಬರ್ತಕ್ಕಂಥ ಆಮೇಲೆ ಕೃಷಿಗೆ ಸಂಬಂಧಪಟ್ಟ ಮರಮುಟ್ಟು ಮಾಡ್ಕೊಳ್ಳಿಕ್ಕೆ ಬರ್ತಕ್ಕಂಥ ಸಸ್ಯ ಜಾತಿಗಳು ಕೂಡ ಇರ್ತಾವೆ. ಎಲ್ಲ ಒಟ್ಟು ಅವನ ಹೊಲದಲ್ಲಿ ಇದೊಂದು ಸಮಗ್ರ ಒಂದು ಅಭಿವೃದ್ಧಿಯನ್ನು ಹೊಂದ್ಬೋದು. ಆನಂತರ ಒಡ್ಡು ಬದು ನಿರ್ಮಾಣ ಕೂಡ ಮಾಡ್ಕೋಬೇಕಾಗುತ್ತೆ ಹೊಲದಲ್ಲಿ. ಅವು ಬಿದ್ದಂಥ ನೀರನ್ನು ಅಲ್ಲೇ ಇಂಗಿಸಿ ಅದನ್ನು ಎಲ್ಲೂ ಹೋದಾಗೆ ಕೃಷಿ ಹೊಂಡ ಮಾಡಿಕೊಂಡು ಬದು ಮಾಡಿಕೊಂಡು ಮಾವಿನ ಒಂದು ಗಿಡಗಳನ್ನು ಹಾಕ್ಕೊಂಡ್ರೆ ಅವನು 4ನೇ ವರ್ಷಕ್ಕೆ 2 ರೀತಿಯಿಂದ 3 ರೀತಿಯಿಂದ ಉತ್ಪಾದನೆಯನ್ನು ಪಡ್ಕೋಬಹುದು. ಆ ಒಂದು ನಿಟ್ಟಿನಲ್ಲಿ ನಮ್ಮ ದೇಶಪಾಂಡೆ ಫೌಂಡೇಶನ್ ಅವರು ನಿರಂತರವಾಗಿ ನಮ್ಮ ಬೈಪ್ ಸಂಸ್ಥೆಗೆ ಅವರು ಸಹಾಯ ಮಾಡ್ತಾ ಇದ್ದಾರೆ. ಮತ್ತು ಸಹಾಯ ಮಾಡೋದು ಅಲ್ಲದೇ ಈ ಥರ ಒಂದು ಕಾರ್ಯಕ್ರಮಗಳನ್ನು ಕೃಷಿ ಸಿಂಚನದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರತಿ ವರ್ಷ ರೈತರು ಏನೇನು ಅನ್ವೇಷಣೆ ಮಾಡ್ತಾ ಇದ್ದಾರೆ ಆ ಅನ್ವೇಷಣೆ ಒಂದು ದೊಡ್ಡ ಗುಂಪಿನಲ್ಲಿ ಚರ್ಚೆ ಮಾಡಲಿಕ್ಕೆ ಈ ಒಂದು ಕೃಷಿ ಸಿಂಚನ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಳ್ತಾರೆ. ಸುಮಾರು 6 ವರ್ಷದಿಂದ ನಾವು ಈ ಕೃಷಿ ಸಿಂಚನದಲ್ಲಿ ನಮ್ಮ ರೈತರೊಟ್ಟಿಗೆ ನಾವು ಭಾಗಿಯಾಗ್ತಾ ಇದ್ದೀವಿ. ಈ ಒಂದು ಕೃಷಿ ಸಿಂಚನದಲ್ಲಿ ರೈತ ತಾನೇನು ಅನ್ವೇಷಣೆ ಮಾಡಿರ್ತಾನೆ ಅವರು ಬೇರೆ ಒಂದು ರೈತರಿಗೆ ತಾನಾಗೆ ಹಂಚ್ಕೊಳ್ಳೋದು. ಈ ಒಂದು ಕಾರ್ಯಕ್ರಮ ಭಾಳ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಎಲ್ಲ ರೈತರು ಇದರಲ್ಲಿ ಬಂದು ತಮ್ಮ ಏನೇನು ತಾವು ಮಾಡೋಲ್ಲಿ ಕೆಲವು ಎಡೆತಡೋರು ಇದ್ದರೂ ಕೂಡ ಇಂಥ ಒಂದು ಕಾರ್ಯಕ್ರಮದಲ್ಲಿ ಕೃಷಿ ಸಿಂಚನದಂಥ ಕಾರ್ಯಕ್ರಮದಲ್ಲಿ ಅವರ ಒಂದು ಡೌಟ್ಗಳಿಗೆ ಅವರ ಒಂದು ಅಡೆತಡೆಗಳಿಗೆ ಉತ್ತರ ಸಿಗುತ್ತೆ ಅಂತ ನನಗನಿಸುತ್ತೆ.